Welcome to M square tutorials. Friends, in this video, we will get element by id.value. We will continue this. In this video, we will note this get element by id.value. We will use this. User in the value na will receive this. Then we will use this. This is the value. Then we use this. Multiple values na will receive this. Then we will use this. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇಷ್ಟುವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ. ನೀವು ಜಾವಾ ಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೊಬೇಕು ಅಂದರೆ ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಈಗ ಬನ್ನಿ ನಾವು ನೋಡೋಣ ಯೂಸರ್ಸಿಂದ ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡೋದು ಅಂತ. ಈಗ ನೋಡಿ, ನಾವು ಹಿಂದಿನ ವಿಡಿಯೋದಲ್ಲಿ ಇದು ಒಂದು ಟೆಕ್ಸ್ಟ್ ಬಾಕ್ಸ್ ಇಂದ ಒಂದು ವ್ಯಾಲ್ಯೂನ ತಗೊಂಡು ಅದನ್ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ವಿ ಅದಕ್ಕಾಗಿ ನೋಡಿ ಒಂದು ಟೆಕ್ಸ್ಟ್ ಬಾಕ್ಸ್ ನಾನು ಬರೆದಿದ್ದೆ ಇಲ್ಲಿ. ಪ್ಲಸ್ ಒಂದು ಬಟನ್ ಯೂಸ್ ಮಾಡಿದ್ವಿ. ಬಟನ್ ಅಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಫಂಕ್ಷನ್ ನ ಕಾಲ್ ಮಾಡಕ್ಕೆ ಇದು ಆನ್ ಕ್ಲಿಕ್ ಇದನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಕ್ಲಿಕ್ ಮೀ ಅಂತ ಇದು ಈ ಬಟನ್ನ ಮೌಸ್ ಇಂದ ನಾವು ಪ್ರೆಸ್ ಮಾಡಿದ ತಕ್ಷಣ ಈ ಫಂಕ್ಷನ್ ಕಾಲ್ ಆಗುತ್ತೆ. ಇದರಲ್ಲಿ ಗೆಟ್ ಎಲಿಮೆಂಟ್ ಬೈ ಐಡಿ, ಇದರ ಒಳಗಡೆ ನಾವು ಐಡಿ ನೇಮ್ ಯೂಸ್ ಮಾಡಿ ವ್ಯಾಲ್ಯೂನ ನಾವು ರಿಸೀವ್ ಮಾಡಿ ಸ್ಟ್ರಿಂಗ್ ಅಲ್ಲಿ ಸೇವ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಎಂ ಅಂತ ಟೈಪ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ರೆ ನೋಡಿ ಎಂ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ಮಲ್ಟಿಪಲ್ ವ್ಯಾಲ್ಯೂಸ್ ಎರಡು ಮೂರು ಆ ರೀತಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯೂಸರ್ ನೇಮ್ ಪಾಸ್ವರ್ಡ್, ಒಂದು ಯೂಸರ್ ನೇಮ್ ಇನ್ನೊಂದು ಪಾಸ್ವರ್ಡ್, ಅದನ್ನು ನಾವು ಯಾವ ರೀತಿ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಚೆಕ್ ಮಾಡಬೇಕು ಅದು ಕರೆಕ್ಟ್ ಆಗಿದೆಯಾ ರಾಂಗ್ ಇದೆಯಾ ನೋಡಿರ್ತೀವಲ್ಲ ಆ ರೀತಿ ಇವಾಗ ನೋಡೋಣ. ನಾವು ನೋಡಿ, ನಾನು ಅದಕ್ಕಾಗಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬರೀತಾ ಇದ್ದೀನಿ ನಾನು ಡಿ ಆರ್. ಎರಡು ಸತಿ ಬ್ರೇಕ್ ಲೈನ್ ಬರೆಯೋಣ ಇಲ್ಲಿ. ಎರಡ್ ಸತಿ ಇಲ್ಲಿ ಇವಾಗ ನೀವು ನೋಡಬಹುದು ಎರಡ್ ಟೆಕ್ಸ್ಟ್ ಬಾಕ್ಸ್ ಬಂದಿದೆ, ಒಂದು ಬಟನ್. ಇವಾಗ ವ್ಯಾಲ್ಯೂ ಚೇಂಜ್ ಮಾಡೋಣ. ಐಡಿ ಒಂದಕ್ಕೆ ಟೆಕ್ಸ್ಟ್ ಒನ್ ಕೊಡ್ತಾ ಇದ್ದೀನಿ, ಇನ್ನೊಂದಕ್ಕೆ ಟೆಕ್ಸ್ಟ್ ಟೂ ಅಂತ ಕೊಡ್ತಾ ಇದ್ದೀನಿ. ಟೆಕ್ಸ್ಟ್ ಟೂ ಒಂದು ನಾರ್ಮಲ್ ಟೆಕ್ಸ್ಟ್ ಇರಲಿ, ಇನ್ನೊಂದು ಟೈಪ್ ಈಸ್ ಈಕ್ವಲ್ ಟು ಇದನ್ನ ಪಾಸ್ವರ್ಡ್ಗೆ ಚೇಂಜ್ ಮಾಡ್ತೀನಿ ನಾನು. ಪಾಸ್ವರ್ಡ್ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡ್ಬೋದು. ಇಲ್ಲೇ ಡಿಫ್ರೆನ್ಸ್ ಒಂದ್ಸತಿ ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಒಂದಕ್ಕೆ ಟೆಕ್ಸ್ಟ್ ಇದೆ, ಅದರಲ್ಲಿ ನಾವು ಏನ್ ಟೈಪ್ ಮಾಡಿದ್ರು ಡಿಸ್ಪ್ಲೇ ಆಗತ್ತೆ. ಪಾಸ್ವರ್ಡ್ ಕೊಟ್ಟಿದೀವಲ್ಲ ಅದರಲ್ಲಿ ಟೈಪ್ ಮಾಡೋದು ಡಿಸ್ಪ್ಲೇ ಆಗಲ್ಲ, ಡಾಟ್ ಬರುತ್ತೆ, ಯಾಕಂದ್ರೆ ಅದು ಪಾಸ್ವರ್ಡ್ ಯಾರಿಗೂ ಕಾಣಿಸ್ಬಾರ್ದು ಅಂತ. ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅದನ್ನ ನಾವು ಇವಾಗ ಇಲ್ಲಿ ಚೆಕ್ ಮಾಡೋಣ. ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಆಗಿದ್ರೆ ಸಕ್ಸಸ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗಬೇಕು, ಇಲ್ಲ ಅಂದ್ರೆ ಫೇಲ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಆ ರೀತಿ ಮಾಡೋಣ. ಯೂಸರ್ ನೇಮ್ ಕೊಡ್ತಾ ಇದ್ದೀನಿ, ಕಂಟ್ರೋಲ್ ಸಿ ಕಂಟ್ರೋಲ್, ಇದಕ್ಕೆ ಪಾಸ್ವರ್ಡ್ ಕೊಡೋಣ. ಪಾಸ್ವರ್ಡ್ ಇಲ್ಲಿ ಟೆಕ್ಸ್ಟ್ ಒನ್, ಪಾಸ್ವರ್ಡ್ದು ಐಡಿ ಬಂದ್ಬಿಟ್ಟು ಟೆಕ್ಸ್ಟ್ ಟೂ. ಇವಾಗ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಣ ಇಲ್ಲಿ. ಇದು ನಮ್ಗೆ ಬೇಕಾಗಿಲ್ಲ, ಮತ್ತೆ ಬರೆಯೋಣ. ಇಫ್ ಯೂಸರ್ ನೇಮ್ ಈಕ್ವಲ್ ಈಕ್ವಲ್ ಟು ಏನೋ ಒಂದು ನೇಮ್ ನಾವು ಕೊಡೋಣ. ಫಾರ್ ಎಕ್ಸಾಂಪಲ್ ಅಡ್ಮಿನ್ ಕೊಡ್ತಾ ಇದ್ದೀನಿ ನಾನು. ಯೂಸರ್ ನೇಮ್ ಇಸ್ ಈಕ್ವಲ್ ಟು ಅಡ್ಮಿನ್ ಅಂಡ್ ಪಾಸ್ವರ್ಡ್ ಈಕ್ವಲ್ ಈಕ್ವಲ್ ಟು, ಪಾಸ್ವರ್ಡು ಸಹ ಅಡ್ಮಿನ್ ಅಂತಾನೆ ಕೊಡೋಣ. ಅಡ್ಮಿನ್ ಎರಡು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಆಗಿ ಇದ್ರೆ ಅಲರ್ಟ್ ಮೆಸೇಜ್ ಒಂದು ನಾವು ಡಿಸ್ಪ್ಲೇ ಮಾಡೋಣ. ಇವಾಗ ಅಲರ್ಟ್ ಕರೆಕ್ಟ್ ಡೀಟೇಲ್ಸ್ ಅಂತ ಕೊಡ್ತಾ ಇದ್ದೀನಿ. ಎಲ್ಸ್ ಇಲ್ಲ ಅಂದ್ರೆ ರಾಂಗ್ ಡೀಟೇಲ್ಸ್ ಅಂತ ಬರೆಯೋ. ರಾಂಗ್ ಡೀಟೇಲ್ಸ್ ಇವಾಗ ಸೇವ್ ಮಾಡಿದೀವಿ. ಈಗ ಬನ್ನಿ ರಿಫ್ರೆಶ್ ಮಾಡಿ ಚೆಕ್ ಮಾಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ನೋಡಿ, ಫಸ್ಟ್ ನಾನು ಕರೆಕ್ಟ್ ಆಗಿ ವ್ಯಾಲ್ಯೂಸ್ ಕೊಡ್ತೀನಿ. ಅಡ್ಮಿನ್ ಇದು ಸಹ ಅಡ್ಮಿನ್ ಅಂತ ಕೊಡ್ತಾ ಇದ್ದೀನಿ.
ಕ್ಲಿಕ್ ಮೀ ಮಾಡಿದ್ರೆ ನೋಡಿ ಕರೆಕ್ಟ್ ಡೀಟೇಲ್ಸ್ ಬಂತು, ಕರೆಕ್ಟ್ ಆಯಿತು. ಇದನ್ನು ನಾವು ಚೇಂಜ್ ಮಾಡೋಣ, ಅಡ್ಮಿನ್ ಬದಲು ಏನೋ ಇನ್ನೊಂದ್ಸತಿ ರಾಂಗ್ ಕೊಡ್ತಾ ಇದ್ದೀನಿ, ಕ್ಲಿಕ್ ಮೀ ನೋಡಿ ರಾಂಗ್ ಡೀಟೇಲ್ಸ್. ಈ ರೀತಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ರೂ ಸಹ ನಾವು ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ ಆಗಿ ಈ ಐಡಿನ ಗೆಟ್ ಎಲಿಮೆಂಟ್ ಬೈ ಐಡಿ, ಇದರಲ್ಲಿ ನಾವು ಐಡಿ ನೇಮ್ ಕೊಡಬೇಕು. ಈ ಐಡಿ ನೇಮ್ ಯಾವ ವ್ಯಾಲ್ಯೂ ಅದರಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂನ ಇದು ಆಟೋಮೆಟಿಕ್ ಆಗಿ ತಗೊಂಡು ಅದನ್ನು ನಾವು ಸೇವ್ ಮಾಡ್ಕೊತಾ ಇದ್ದೀವಿ, ವೇರಿಯಬಲ್ ಅಲ್ಲಿ ಸೇವ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಇದು ಗೆಟ್ ಎಲಿಮೆಂಟ್ ಬೈ ಐಡಿ ಡಾಟ್ ವ್ಯಾಲ್ಯೂ, ಒಂದು ವ್ಯಾಲ್ಯೂನ ನಾವು ರಿಸೀವ್ ಮಾಡೋಕ್ಕೆ. ಇನ್ನೊಂದು ಇದು ನಾವು ಡೈರೆಕ್ಟ್ ಇಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲ ಇನ್ನೊಂದು ಕೆಲವು ಸತಿ ಏನಾಗುತ್ತೆ, ವ್ಯಾಲ್ಯೂ ಆಲ್ರೆಡಿ ಟೆಕ್ಸ್ಟ್ ಬಾಕ್ಸ್ ಇದರ ಒಳಗಡೆನೆ ಕೊಟ್ಟಿರ್ತೀವಿ, ಇಲ್ಲಿ ಕೊಡೋ ಅವಶ್ಯಕತೆ ಇರಲ್ಲ. ಅದಕ್ಕಾಗಿ ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡೋಣ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬದಲು ಇನ್ನೊಂದು ಬಟನ್ ಯೂಸ್ ಮಾಡ್ತೀನಿ ನಾನು. ಬಟನ್ ಬಟನ್ ಅಲ್ಲಿ ಚೆಕ್ ಅಂತ ನೇಮ್ ಕೊಡೋಣ, ಸಿಂಪಲ್ ಆಗಿ ಜಸ್ಟ್ ಚೆಕ್. ಇದರ ಒಳಗಡೆ ಜಸ್ಟ್ ನಾನು ಒಂದು ಆನ್ ಕ್ಲಿಕ್ ಒಂದು ಫಂಕ್ಷನ್ ಕಾಲ್ ಮಾಡೋಣ, ಆನ್ ಕ್ಲಿಕ್ ಈಸ್ ಈಕ್ವಲ್ ಟು ಫಂಕ್ಷನ್, ಫಾರ್ ಎಕ್ಸಾಂಪಲ್ ಫಂಕ್ಷನ್ ಟೂ ಕೊಡೋಣ. ಫಂಕ್ಷನ್ ಟೂ ಈ ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಇದರಲ್ಲೇ ನಾನು ಒಂದು ವ್ಯಾಲ್ಯೂ ಕೊಟ್ಟಿರ್ತೀನಿ, ಇಲ್ಲಿ ವ್ಯಾಲ್ಯೂ ಇಲ್ಲಿ ಬೇಡ, ಬೇರೆ ಅದರಲ್ಲಿ ನೋಡ್ಕೊಳ್ಳೋಣ ನಾವು. ಇಲ್ಲಿ ಬೇಡ, ಇಲ್ಲಿ ಕಂಟ್ರೋಲ್ ಎಕ್ಸ್ ಇಲ್ಲಿ ನಾನು ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬರೀತೀನಿ ಇಲ್ಲಿ ಇವಾಗ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಏನೋ ಒಂದು ಟೆಕ್ಸ್ಟ್ ಇಲ್ಲ, ನಾವು ಬೇರೆ ಏನಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಚೆಕ್ ಅಂತಾನೆ ಯೂಸ್ ಮಾಡ್ತೀನಿ, ಚೆಕ್ ಬಾಕ್ಸ್ ಯೂಸ್ ಮಾಡೋಣ. ಚೆಕ್ ಬಾಕ್ಸ್ ಇದಕ್ಕೆ ಐ ಡಿ ಇಸ್ ಈಕ್ವಲ್ ಟು ನೇಮ್ ಕೊಡೋಣ, ಟೆಕ್ಸ್ಟ್ ತ್ರೀ, ಟೆಕ್ಸ್ಟ್ ತ್ರೀ ನೇಮ್ ಕೊಡ್ತಾ ಇದ್ದೀನಿ, ವ್ಯಾಲ್ಯೂ ಇದರಲ್ಲೇ ಕೊಡ್ತಾ ಇದ್ದೀನಿ. ವ್ಯಾಲ್ಯೂ ಈಸ್ ಈಕ್ವಲ್ ಟು HTML ಅಂತ ಕೊಡ್ತಾ ಇದ್ದೀನಿ. ವ್ಯಾಲ್ಯೂ ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಹೊಸ ಟೆಕ್ಸ್ಟ್ ಬಾಕ್ಸ್ ಚೆಕ್ ಬಾಕ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನಾನು ಇದು ಕೊಟ್ಟಿಲ್ಲ, ಅದು ನೋಡಿ ಈ ಚೆಕ್ ಬಾಕ್ಸ್ ಇದೆ. ಇದಕ್ಕೆ ನಾವು ಬೇಕಾದರೆ ವ್ಯಾಲ್ಯೂನು ಕೊಡೋಣ, ಇಲ್ಲಿ ನೇಮ್ ಕೊಡೋಣ ಪಕ್ಕದಲ್ಲಿ, ಕೊಡದೇ ಇದ್ರೂ ಅದು ತಗೊಳತ್ತೆ ಆಟೋಮೆಟಿಕ್ ಆಗಿ. HTML ಅಂತ ಈ ಸೆಲೆಕ್ಟ್ ಮಾಡಿದ್ರೆ ಇದರ ವ್ಯಾಲ್ಯೂ ನಾನು ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಈ ವ್ಯಾಲ್ಯೂನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಬೇಕು. ಅದಕ್ಕಾಗಿ ಒಂದು ಫಂಕ್ಷನ್ ಬರೆಯೋಣ, ಇವಾಗ ಫಂಕ್ಷನ್ ಬರೀತಾ ಇದ್ದೀನಿ, ಫಂಕ್ಷನ್ ಟು ವೇರಿಯಬಲ್ ನೇಮ್ ಇಸ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಇದರಲ್ಲಿ ಐ ಡಿ ನೇಮ್ ಏನು ಕೊಟ್ಟಿದ್ದೀವಿ ನಾವು, ಟೆಕ್ಸ್ಟ್ ತ್ರೀ ಡಾಟ್ ವ್ಯಾಲ್ಯೂ. ಇವಾಗ ಇದನ್ನು ನಾವು ಡಿಸ್ಪ್ಲೇ ಮಾಡೋಣ, ಅಲರ್ಟ್ ನೇಮ್. ಈಗ ಬನ್ನಿ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೋಡೋಣ. ನೋಡಿ ಇದನ್ನ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಚೆಕ್ ಅಂತ ನಾನು ಇಲ್ಲಿ ಪ್ಲಸ್ ಮಾಡಿದ ತಕ್ಷಣ ನೋಡಿ, ಎಚ್ ಟಿ ಎಮ್ ಎಲ್ ವ್ಯಾಲ್ಯೂ ಅಂದ್ರೆ ನಾವು ಕಸ್ಟಮರ್ ಇಂದ ತಗೊಂತ, ಯೂಸರ್ ಇಂದ ತಗೊಂತ ಇಲ್ಲ. ಇಲ್ಲ ಆಲ್ರೆಡಿ ವ್ಯಾಲ್ಯೂ ಅಂತ ಇದರ ಒಳಗಡೆ ನಾವು ಕೊಟ್ಟಿದ್ವಿ ವ್ಯಾಲ್ಯೂ ಅಂತ. ಇಲ್ಲಿ ಮತ್ಲಬ್ ಇದರ ಅರ್ಥ ಇಲ್ಲಿ ನಾವು ವ್ಯಾಲ್ಯೂನ ಆಲ್ರೆಡಿ ಇಲ್ಲಿ ಅಸೈನ್ ಮಾಡಿದ್ದೀವಿ. ಈ ವ್ಯಾಲ್ಯೂನ ಸಹ ನಾವು ರೀಡ್ ಮಾಡ್ಬೋದು ಗೆಟ್ ಎಲಿಮೆಂಟ್ ಬೈ ಐ ಡಿ ಯೂಸ್ ಮಾಡಿ.
ಈ ರೀತಿ ಇಲ್ಲ ಈ ರೀತಿ ನಾವು ಇದರಲ್ಲಿ ಬರೆದು ಏನೋ ಒಂದು ನೇಮ್ ಏನೋ ಒಂದು ಬರೆದಿದ್ದೀನಿ ಕ್ಲಿಕ್ ಮೀ ಮಾಡಿ ಇಲ್ಲೂ ಸಹ ನಾವು ವ್ಯಾಲ್ಯೂಸ್ ನ ನಾವು ರೀಡ್ ಮಾಡಬಹುದು ಈ ರೀತಿ ನಾವು ಗೆಟ್ ಎಲಿಮೆಂಟ್ ಬೈ ಐ ಡಿ ಡಾಟ್ ವ್ಯಾಲ್ಯೂ ಇದನ್ನ ನಾವು ಯೂಸ್ ಮಾಡ್ತೀವಿ ನೀವು ಇದೇ ಫಂಕ್ಷನ್ನ ಈ ಪ್ರಾಪರ್ಟೀಸ್ನ ಯೂಸ್ ಮಾಡಿ ನೀವು ಓನ್ ಆಗಿ ಏನೋ ಒಂದು ಪೇಜ್ನ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿ ಇದನ್ನು ನೀವು ಬರೀ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಇದು ಈಸಿಯಾಗಿ ಮೈಂಡಲ್ಲಿರತ್ತೆ ಇಲ್ಲ ಅಂದರೆ ನೋಡ್ತಾ ಇದ್ರೆ ಅರ್ಥ ಆದಂಗೆ ಇರತ್ತೆ ಆದರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಹೋದಾಗ ನಿಮಗೆ ಅರ್ಥ ಆಗಲ್ಲ ಮರ್ತೋಗ್ತೀರ ಅದಕ್ಕಾಗಿ ಇದನ್ನು ನೀವು ಟೈಪ್ ಮಾಡಿ ನಿಮ್ಮ ಕೈಯಿಂದ ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು